ಕೆಟಿಎಂ 25 ದಿನ ಪೂರೈಸಿದೆ, ಇನ್ನೂ ಶೋಸ್ ಇದೆ. 12 ಸಿನಿಮಾ ರಿಲೀಸ್ ಆಯಿತು. 12 ಸಿನಿಮಾದಲ್ಲಿ ನಮ್ಮ ಸಿನಿಮಾ 25 ದಿವಸ ಆಗಿದೆ. ಅದೇ ತುಂಬ ಸಂತೋಷ. ಈಗ 2 ವಾರ ಉಳಿಯೋದೇ ಕಷ್ಟ, ಆದರೆ 25 ದಿವಸ ಆಗಿದೆ. ಅಂದರೆ ಕಾರಣ ಈ ಮೀಡಿಯಾ ಆಗ್ಬೋದು, ಜನಗಳಾಗ್ಬೋದು, ಎಲ್ಲರ ಸಪೋರ್ಟಿಂದ ಈ ಸಿನಿಮಾ ಆಗಿದೆ. ಈ ಸಿನಿಮಾ ಆಗೋಕ್ಕೆ ಮುಖ್ಯ ಕಾರಣ ನಮ್ಮ ಟೆಕ್ನಿಷಿಯನ್ಸು. ಅವ್ರನ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಆಗ್ಬೋದು, ನಮ್ಮ ಡಿ ಒ ಪಿ ನವೀನ್ ಸರ್ ಆಗ್ಬೋದು, ಎಡಿಟರ್ ಕಿಟ್ಟು ಸರ್ ಆಗ್ಬೋದು, ನಮ್ಮ ಡಿ ಐ ಮೋಹನ್ ಸರ್ ಆಗ್ಬೋದು, ತುಂಬ ತಲೆ ತಿಂದವ್ರಿಗೆ ಇದ್ದಾರೆ. ಭಾಳಷ್ಟು ಟೆಕ್ನಿಷಿಯನ್ಸ್ ಸಪೋರ್ಟ್ ಮಾಡಿದ್ದಕ್ಕೇ ಈ ಸಿನಿಮಾ ಆಗೋಕ್ಕೆ ಆಗಿದ್ದು. ಅಂದರೆ ಅಷ್ಟು ಅವರು ಏನೋ ಮಾಡ್ತಾ ಇದ್ದಾರೆ, ಇವರು ಇವ್ರಿಗೇನೋ ಡೆಡಿಕೇಶನ್ ಇದೆ, ಇವ್ರಿಗೆ ನಿಂತ್ಕೋಬೇಕು ಅಂತ ನಿಂತ್ಕೊಂಡಿದ್ದಕ್ಕೇ ಆಗಿದ್ದು ಸಿನಿಮಾ. ಸೊ ಎಲ್ರಿಗೂ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪ್ರಕಾಶ್ ಅಣ್ಣ ಇದ್ದಾರೆ, ರಾಮಣ್ಣ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೇ ಟೆಕ್ನಿಷಿಯನ್ ಇದಾಗಿದ್ದು. ಸೊ ಹಾಗೆಯೇ ನಮ್ಮ ಪ್ರೊಡ್ಯೂಸರ್ಸು, ಅಂದರೆ ಅವರಿಲ್ಲಾಂದರೆ ಸಿನಿಮಾ ಆಗಲ್ಲ. ಸೊ ಅವರು ನೆನ್ಪಿಸ್ಕೋಬೇಕಾಗತ್ತೆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಸಿನಿಮಾಗೆ ಕ್ವಾಲಿಟಿ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ. ಹಾಗೆಯೇ ಸಿನಿಮಾನ ತಲುಪ್ಸೋಕ್ಕೆ ಒಂದು ಡಿಸ್ಟ್ರಿಬ್ಯೂಟರ್ಸ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದರಲ್ಲಿ ಪರ್ಪಲ್ ರಾಕ್ ಅವರು ನಮ್ಮಂಥ ಹೊಸಬ್ರಿಗೆ ಬಂದು ಬೆನ್ನೆಲುಬಾಗಿ ನಿಂತು, ಯತಿ ಸರ್ ಆಗ್ಬೋದು, ಗಣೇಶ್ ಸರ್ ಆಗ್ಬೋದು, ನಮಗೆ ಒಳ್ಳೆ ಟೈಮಲ್ಲಿ ಶೋಸ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡಿದ್ದಕ್ಕೆ ಜನಕ್ಕೆ ತಲುಪ್ಸೋಕ್ಕೆ ಭಾಳ ಸುಲಭ ಆಯಿತು ಅಂತ ಹೇಳ್ತೀನಿ. ಹಾಗೆಯೇ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕು. ನಮ್ಮ ಹೀರೋಯಿನ್ಸ್ಗಳು ಸಂಜನಾ ಆಗ್ಬೋದು, ಕಾಜಲ್ ಆಗ್ಬೋದು, ಅವ್ರ ಡೆಡಿಕೇಶನ್ನೇ ಈ ಸಿನಿಮಾಗೆ ಜನ ಮಾತಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಬಗ್ಗೆ. ಅವ್ರ ಡೆಡಿಕೇಶನ್ ಕೊಟ್ಟು ಅಷ್ಟು ರಿಹರ್ಸಲ್ಸ್ ಮಾಡಿ ಮಾಡಿದ್ದಕ್ಕೇ ಜನ ಅಷ್ಟು ಮಾತಾಡ್ತಾ ಇದ್ದಾರೆ. ಹಾಗೆಯೇ ಒನ್ ಮ್ಯಾನ್ ಶೋ ಅಂತಲೂ ಹೇಳ್ಬೋದು ಕೆಲವೊಂದು ವಿಭಾಗದಲ್ಲಿ. ದೀಕ್ಷಿತ್ ಅವರು ಜನ ಮಾತಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಂತ, ಅಂದರೆ ಅವ್ರ ಡೆಡಿಕೇಶನ್ನೇ. ಸೊ ದೀಕ್ಷಿತ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ದೀಕ್ಷಿತ್, ನಮಗೆ KTM ಸಿನಿಮಾ ಸಿಕ್ಕಿದ್ದಕ್ಕೆ ನನಗೆ ಭಾಳ ಖುಷಿ ಇದೆ. ದೀಕ್ಷಿತ್ ಇಲ್ಲಿನಾರು ಈ ಥರ ಆಗ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಪರ್ಫಾರ್ಮೆನ್ಸ್ ಜನಗಳ ರಿಪ್ಲೈ ನೋಡೋಂಗೆ ನಮ್ಗೆ ಅನ್ನಿಸ್ತಾ ಇದೆ. ಸೊ ದೀಕ್ಷಿತ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಎಲ್ಲ ಕನ್ನಡ ಜನತೆಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಇದು ಜನಗಳ ಗೆಲುವು ಅಂತ ಹೇಳೋಕೆ ಇಷ್ಟಪಡ್ತೀನಿ. KTM ಅನ್ನೋ ಸಿನಿಮಾ ಭಾಳನೇ ಸ್ಪೆಷಲ್ ಅಂತ ನನಗೆ 3 ವರ್ಷದ ಹಿಂದೆನೇ ಗೊತ್ತಾಯಿತು. ಆ್ಯಕ್ಚುಲಿ ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ನಾನು ಒಂದು ಹೆಜ್ಜೆನೂ ಇಟ್ಟಿರಲಿಲ್ಲ. ಆವಾಗಲೇ ಅರುಣ್ ಸರ್ ಮೀಟ್ ಮಾಡೋ ಸೌಭಾಗ್ಯ ಸಿಕ್ತು ನನಗೆ. ಆವಾಗ ಅವ್ರ ಕತೆ ನರೇಟ್ ಮಾಡಿದ್ರು, ಬರೀ ಒಂದು ಒನ್ ಲೈನರ್ ಹೇಳಿದ್ರು, ಆವಾಗಲೇ ನಂಗೆ ಗೊತ್ತಾಗೋಯ್ತು ಈ ಸಿನಿಮಾ ಒಂಥರ ಸ್ಪೆಷಲ್ ಸಿನಿಮಾ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಲೈಫಲ್ಲಿ ನಡೆಯೋಂಥ ಸಂದರ್ಭಗಳು ಅದನ್ನೆಲ್ಲ ಕೂಡಿ ಮಾಡಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿ ಹೊರಟಿರೋಂಥ ಪ್ರಯತ್ನ ಅಂತ ನಂಗೆ ಗೊತ್ತಿತ್ತು. ಸೊ ಅದು ಚೇತನ್, ಸಿನಿಮಾ ನಿಂತಿರೋದೇ ಇವಾಗ ಮ್ಯೂಸಿಕ್ ಮೇಲೆ. ಎಷ್ಟು ಮ್ಯೂಸಿಕ್ಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರೋ, ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ, ಈ ಸಿನಿಮಾ ಅಷ್ಟು ಗೆಲ್ಲುತ್ತೆ ಅಂತ ಹೇಳಿದರು ನಂಗೆ ಫಸ್ಟ್ ಡೇನೆ. ನಾನು ಏನೋ ಪ್ರತಿ ಟೆಕ್ನಿಷಿಯನ್ಗೂ ಇದೇ ಥರ ಒಂಥರ ಬೆಂಡ್ ತಟ್ಟಿ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂದ್ಕೊಂಡೆ. ಬಟ್ ಸಿನಿಮಾದ ಫಸ್ಟ್ ಫುಟೇಜ್ ನೋಡಾದ್ಮೇಲೆ, ಆಲ್ಮೋಸ್ಟ್ 4 ಅವರ್ ಎಡಿಟ್ ನೋಡಾದ್ಮೇಲೆ, ಐ ರಿಯಲೈಸ್ಡ್ ಅವ್ರು ಹೇಳಿದ್ದು ಆ್ಯಕ್ಚುಲಿ ನಿಜ. ಯಾಕೆಂತಂದರೆ ಪ್ರತಿಯೊಂದು ಸೀನಲ್ಲೂ ಎಷ್ಟು ಜಾಗ ಕೊಟ್ಟಿದ್ರು ಮ್ಯೂಸಿಕ್ ನಾನು ಅಳವಡಿಸ್ಕೊಳ್ಳೋಕ್ಕೆ ಅಂತಂದರೆ, ಅದು ಎಲ್ಲ ಸಿನಿಮಾಗಳಲ್ಲೂ ಸಿಗಲ್ಲ. ಸೊ ನಾನು ಫಸ್ಟ್ ಎಲ್ಲರ್ಕಿಂತ ಮುಂಚೆ ನಾನು ಫಸ್ಟು ಥ್ಯಾಂಕ್ ಯು ಅಂತ ಹೇಳೋದು ಅರುಣ್ ಸರ್ಗೆ. ಯಾಕೆಂತಂದರೆ ಅವ್ರ ಕತೆ ಮೂಲಕ ನಮ್ಮ ಮ್ಯೂಸಿಕ್ನ ಇಷ್ಟು ಜಾಗ ಕೊಟ್ಟು ನಮಗೆ ಒಂದು ಆಲ್ಮೋಸ್ಟ್ ನಿಮ್ಮ ಕತೆಯಿಂದ ನಮಗೊಂದು ವೇದಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಅಂದಮೇಲೆ ಎಲ್ಲರದು ಎಫರ್ಟ್ಸ್ ಇರುತ್ತೆ. ದೀಕ್ಷಿತ್ ಅವ್ರ ಆ್ಯಕ್ಟಿಂಗು, ಸಂಜನಾ ಕಾಜಲ್ ಅವ್ರ ಆ್ಯಕ್ಟಿಂಗ್, ಪ್ಲಸ್ ದ ರಿಚ್ ಕಾಸ್ಟ್ ಆಫ್ ದ ಹೋಲ್ ಕಾಸ್ಟ್ ಆಫ್ KTM, ಆಲ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಎಲ್ಲರೂ ಹಿಡಿದು ಅವ್ರ ಆ್ಯಕ್ಟಿಂಗ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನವೀನ್ ಸರ್ ಸಿನಿಮ್ಯಾಟೋಗ್ರಫಿ ಅದಕ್ಕೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿರಲಿಲ್ಲ ಅಂತಂದರೆ ಕತೆ ಇರ್ತಾ ಇರಲಿಲ್ಲ. ಕತೆ ಚೆನ್ನಾಗಿಲ್ಲ ಅಂತಂದರೆ ನಮ್ಮ ಯಾರ್ದು ಇದ್ದಿರ್ತಾ ಇರಲಿಲ್ಲ. ಸೊ ಅದ್ರ ಮೇಲೆ ಮ್ಯೂಸಿಕ್ಕು, ಡೈರೆಕ್ಷನ್ನು ಇದೆಲ್ಲ, ಪ್ಲಸ್ ಲಾಸ್ಟಲ್ಲಿ ಮೋಹನ್ ಸರ್ದು ಡಿ ಐ ನೀಟಾಗಿ ಆ ಫಿಲ್ಟರ್ ಹಾಕೋದು, ಸೊ ಇದೆಲ್ಲ ಮಾಡಿದಾಗ ಒಂದು ಸಿನಿಮಾ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್, ಒಂದು ಎಮೋಷನ್ ತಲುಪುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಇದರಲ್ಲಿ ಇಷ್ಟು ಒಳ್ಳೆಯ ಅವಕಾಶ ಕೊಟ್ಟು ಈ ಥರ ಒಂದು ಮಾಡಿದ್ದೀವಿ, ಆ ಪ್ರಯತ್ನವನ್ನು ಜನರು ಅದನ್ನ ನೋಡಿ ಆ ಲೆವೆಲ್ ಆನಂದಿಸಿದ್ದೀರಾ, ಆಚರಿಸಿದ್ದೀರಾ ಅನ್ನೋದು ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.